ಅಮೋಘ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಕುಮಾರ್. ಯಾವುದೇ ಒಂದು ಕಲ್ಲು ಶಿಲೆಯಾಗಬೇಕಾದ್ರೆ ಶಿಲ್ಪಿಯ ಆ ಒಂದು ಶ್ರಮ ಏನಿದೆ ಅದು ನಿಜಕ್ಕೂ ಕೂಡ ಹೆಚ್ಚಿನದಾಗಿ ಇದೆ ಅಂತಲೇ ಹೇಳ್ಬೋದು. ಶಿಲ್ಪಕಲೆ ಅಂದ್ರೆ ನಮಗೆ ನೆನಪಾಗೋದೆ ಅಮರ ಶಿಲ್ಪಿ ಜಕಣಾಚಾರ್ಯರು. ಸೊ ಆ ಜಕಣಾಚಾರ್ಯರ ಒಂದು ಏನು ಶಿಲ್ಪಕಲೆ ಏನಿದೆ ಅದು ಇಡೀ ಜಗತ್ತಿನಾದ್ಯಂತ ಹೆಚ್ಚಿನದಾಗಿ ಒಂದು ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಅಮರ ಶಿಲ್ಪಿ ಜಕಣಾಚಾರ್ಯರು ಚನ್ನಕೇಶವನ ವಿಗ್ರಹವನ್ನು ಮಾಡಿರ್ತಕ್ಕಂತಹ ಏನು ಕೈದಾಳದ ಸಮೀಪದಲ್ಲಿರ್ತಕ್ಕಂಥ 5 ಕಿಲೋಮೀಟರ್ ಅಂತದಲ್ಲಿರ್ತಕ್ಕಂಥ ಗಳಿಗೆನಳ್ಳಿಯಲ್ಲಿ ನಾವಿದ್ದೀವಿ. ಗಳಿಗೆನಳ್ಳಿಯಲ್ಲೂ ಕೂಡ ಒಬ್ಬ ಶಿಲ್ಪಕಲೆ ಶಿಲ್ಪಿ ಇದ್ದಾರೆ. ಆ ಶಿಲ್ಪಿಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಶಿಲ್ಪಕಲೆಯ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಅವರ ಶಿಲ್ಪಕಲೆ ಯಾವ ಥರ ಇದೆ, ಶಿಲ್ಪಕಲೆಗೆ ಏನೆಲ್ಲ ಬಳಸ್ಕೊಳ್ತಾರೆ, ಮತ್ತು ಶಿಲ್ಪಕಲೆ ಅವರು ಯಾವ ಥರ ಆ ಶಿಲ್ಪಕಲೆಯ ವೃತ್ತಿಯನ್ನು ಯಾವ ಥರ ಆರಂಭಿಸಿದ್ರು, ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಅವರ ಕಲೆಯಲ್ಲಿ ಮೂಡಿರ್ತಕ್ಕಂಥ ಶಿಲ್ಪಿಗಳನ್ನು ಕೂಡ ನಾವು ನೋಡೋಣ. ಸೊ ಬನ್ನಿ ಮಾತನಾಡ್ಸೋಣ. ನಮ್ಮ ಜೊತೆ ಮಂಜುನಾಥ್ ಅಂತ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈ ಒಂದು ಶಿಲ್ಪಕಲೆ ನಿಮಗೆ ಯಾವ ಥರ ಆರಂಭಿಸಬೇಕು ಅಂತ ಅನ್ನಿಸ್ತು? ಸರ್, ನಾನು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಬರುವಂತಹ ಡ್ರಾಯಿಂಗ್ಸ್ಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡಲಿಕ್ಕೆ ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಸಿದ್ದಿಂಗ್ ಸ್ವಾಮಿ ರೇಮಠ್ ಸರ್ ಆಗಿರ್ಬೋದು, ನೀನಾಜಂ ಶ್ರೀನಿವಾಸ ಮೂರ್ತಿಯರಾಗಿರ್ಬೋದು, ಇವರೆಲ್ಲರ ಮಾರ್ಗದರ್ಶನದಿಂದ ಕಾರ್ಕಳದಲ್ಲಿ ಗುರುಕುಲ ಇದೆ ಸರ್. ಆ ಕಾರ್ಕಳದ ಗುರುಕುಲದಲ್ಲಿ ಅಧ್ಯಯನ ಮಾಡಲಿಕ್ಕೆ ನಾನು ಮೊದಲ ಬಾರಿಗೆ ಹೋಗಿದ್ದೆ ಸರ್. ಎಷ್ಟು ವರ್ಷಗಳಿಂದ ಅಧ್ಯಯನ ಮಾಡಿದಿರಿ, ತರಬೇತಿ ಪಡೆದಿದ್ರಿ ಶಿಲ್ಪಕಲೆ ಬಗ್ಗೆ? ಸರ್, ಸುಮಾರು ನಾನು 12 ವರ್ಷಗಳಿಂದಲೂ ಶಿಲ್ಪಕಲೆಯಲ್ಲಿ ತೊಡಗಿಕೊಂಡಿದ್ದೇನೆ. ಅಲ್ಲಿ ನಿಮಗೆ ಗುರುಕುಲ ಅಂತಂದರೆ ಗೊತ್ತಾಗಿರ್ಬೋದು, ನಮ್ಮ ಸಾಂಪ್ರದಾಯಿಕ ಶಿಲ್ಪಕಲೆ, ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಮತ್ತು ಶ್ಲೋಕಗಳಾಗಿರ್ಬೋದು, ಇದರ ಒಂದು ಸಮ್ಮುಖದಲ್ಲಿ ಇದರ ಶಿಲ್ಪಕಲೆಯ ಜೊತೆ ಜೊತೆಗೆ ಈ ಥರ ಪದ್ಧತಿಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಲ್ಪಕಲೆಗಳನ್ನು ಕಲ್ತಿದ್ದೆ ಸರ್. ಶಿಲ್ಪಕಲೆಯನ್ನು ಕಲಿತು ಮೊದಲು ನೀವು ಎಲ್ಲಿ ನೀವು ಶಿಲ್ಪಕಲೆಯನ್ನು ಪ್ರಯೋಗಶೀಲತೆಯನ್ನು ಮಾಡೋದಕ್ಕೆ ಮುಂದಾಗಿದ್ರಿ? ಸರ್, ಕಾರ್ಕಳದ ಗುಣವಂತೇಶ್ವರ್ ಭಟ್ಸರ್ರ ಕೈ ಕೆಳಗಡೆ ಸುಮಾರು ಒಂದು ನಾನು 3 ವರ್ಷ ಅವ್ರ ಹತ್ರ ಇನ್ನೂ ಹೆಚ್ಚಿನ ಅಧ್ಯಯನಗಳನ್ನು ಪಡ್ಕೊಂಡು ಮತ್ತು ಮೈಸೂರಿನ ಕೆಲವು ಭಾಗಗಳಲ್ಲಿ ಕೆಲಸಗಳನ್ನು ಮಾಡಿದ್ದೇನೆ, ಮತ್ತು ಕಾರ್ಕಳದಲ್ಲಿ ಮಿಯಾರೋದಲ್ಲಿ ಕೆಲಸವನ್ನು ಮಾಡಿದ್ದೇನೆ, ಮತ್ತು ಕಡೂರು, ಚಿಕ್ಕಮಗಳೂರು, ಮತ್ತು ಮದಕರಿ ನಾಯಕರ ಊರು, ಚಿತ್ರದುರ್ಗದಲ್ಲೂ ಕೂಡ ಕೆಲಸವನ್ನು ಮಾಡಿ, ಮತ್ತು ಕೋಲಾರದಲ್ಲಿ ಕೆಲಸಗಳನ್ನು, ಅನೇಕ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕೆಲಸ ಮಾಡಿಕೊಂಡು ಈಗ 1 ವರ್ಷದಿಂದ ತುಮಕೂರಿನಲ್ಲೇ ಗಳಗೇನಳ್ಳಿಯಲ್ಲೇ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಈಗ ಗಳಗೇನಳ್ಳಿಯಲ್ಲೇ ವಿಗ್ರಹಗಳನ್ನು ಮಾಡ್ತಾ ಇದ್ದೀವಿ ಸರ್. ಯಾವೆಲ್ಲ ರೀತಿಯಾದ ಒಂದು ಶಿಲ್ಪಕಲೆ ಅಂದರೆ ಚೋಳರ ಶೈಲಿಯಲ್ಲಾಗಿರ್ಬೋದು, ಹೊಯ್ಸಳರ ಶೈಲಿಯಲ್ಲಾಗಿರ್ಬೋದು, ಈ ಥರ ಯಾವ ಶೈಲಿಯಲ್ಲಿ ನೀವು ವಿಗ್ರಹವನ್ನು ಕೆತ್ತನೆ ಮಾಡ್ತೀರಾ? ಸರ್, ನಮಗೆ ಗುರುಕುಲದಲ್ಲಿ ಹೇಳ್ಕೊಡ್ಬೇಕಾದ್ರೆ ಒಂದೇ ಶೈಲಿ, ವೈಶಾಳ ಶೈಲಿಯಲ್ಲಿ ಹೇಳ್ಕೊಡ್ತಾ ಇದ್ದರು, ಮತ್ತು ನಾವು ಹೊರಗಡೆ ಬಂದಾಗ ಹೆಚ್ಚಿನ ಗುರುಗಳ ಮಾರ್ಗದರ್ಶನದಿಂದ ಚೋಳ ಶೈಲಿ ಆಗಿರ್ಬೋದು, ಕಲ್ಯಾಣ ಚಾಲುಕ್ಯರ ಶೈಲಿ ಆಗಿರ್ಬೋದು, ವೈಶಾಳ ಶೈಲಿ ಆಗಿರ್ಬೋದು, ಈಗ ವಾಸ್ತವಿಕ ಶೈಲಿ, ಕರ್ನಾಟಕ ಶೈಲಿ ಏನಿದೆ ಅದರ ಶೈಲಿಯಲ್ಲಾಗಿರ್ಬೋದು, ಎಲ್ಲ ಶೈಲಿಯ ವಿಗ್ರಹಗಳನ್ನು ಮತ್ತು ಅದರೊಟ್ಟಿಗೆ ಏನು ಲೈಫ್ ಸ್ಕಲ್ಪ್ಚರ್ ಅಂತ ಬರುತ್ತೆ, ರಿಯಲಿಸ್ಟಿಕ್ ಅನಾಟಮಿ ಇರುವಂತಹ ದೇಹ ವಿನ್ಯಾಸಗಳು, ಆ ವಿಗ್ರಹಗಳನ್ನು ಕೂಡ ನಮ್ಮ ಶೃಂಗಾರ ಶಿಲ್ಪಕಲೆಗಳಲ್ಲಿ ನಾವು ಅಧ್ಯಯನಗಳನ್ನು ಮಾಡ್ತೇವೆ, ಇನ್ನೂ ಹೆಚ್ಚಿನ ಅಧ್ಯಯನಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಮಾಡಿಕೊಡ್ತೇವೆ ಸರ್. ಸರ್, ಈಗ ಚೋಳರ ಶೈಲಿ ಮತ್ತು ಹೊಯ್ಸಳರ ಶೈಲಿ ಅಂತ ಹೇಳಿದ್ವಿ, ಏನು ವ್ಯತ್ಯಾಸ ಇರುತ್ತೆ ಆ ಶೈಲಿ ಕೆತ್ತನೆಯಲ್ಲಿ? ಸರ್, ಚೋಳ ಶೈಲಿ ಅಂತ ಅಂದಾಗ ಆ ದೇಹ ವಿನ್ಯಾಸದಲ್ಲಿ ನಮಗೆ ಎತ್ತರದ ದೇಹ ವಿನ್ಯಾಸ, ಚೋಳ ಶೈಲಿ ನಾವು ಕನ್ನಡದ ಕುಲತಿಲಿಕ ಪುಲಕೇಶಿ ಅಂತ ಏನು ಹೇಳ್ತೀವಲ್ಲ ಸರ್, ಇಮ್ಮಡಿ ಪುಲಕೇಶಿ, ಆ ಒಂದು ಕಾಲಘಟ್ಟದಲ್ಲಿ ಅವರ ದೇಹ ವಿನ್ಯಾಸ ಮತ್ತು ಅವರ ನೋಟ ಇವೆಲ್ಲವೂ ಕೂಡ, ಮತ್ತು ಜ್ಯುವೆಲರಿಗಳು, ನಾವು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಹೋದಾಗ ಅದಕ್ಕೂ ಮುಂಚೆ ಚಾಲುಕ್ಯರ ಕಾಲಕ್ಕೆ ಹೋದಾಗ ಗಟ್ಟಿಕಲ್ಲಿನಲ್ಲಿ ವಿಗ್ರಹಗಳನ್ನು ಕೆತ್ತುವಂತಹ ಪದ್ಧತಿ ಇತ್ತು. ಅದಾದ ನಂತರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸ್ವಲ್ಪ ಮೃದು ಕಲ್ಲಿನಲ್ಲಿ, ಚಾಲುಕ್ಯರ ಸಾಮಂತರು ಹೊಯ್ಸಳರಿಗೆ ಬಂದಾಗ ಹೊಯ್ಸಳರು ಅವರು ಹೆಚ್ಚಿನ ಕೃಷ್ಣಶಿಲೆಯಲ್ಲೇ ವಿಗ್ರಹಗಳನ್ನು ಮಾಡಲಿಕ್ಕೆ ತಯಾರು ಮಾಡಿದ್ರು, ಅಂದರೆ ಸ್ವಲ್ಪ ಮೃದುವಾದ ಕಲ್ಲು. ಹಾಗಾಗಿ ಆಯಾ ಕಲ್ಲಿನ ಏನು ಅವರು ಕಲ್ಲುಗಳನ್ನು ಯೂಸ್ ಮಾಡ್ತಿದ್ರಲ್ಲ ಆ ಕಲ್ಲುಗಳಿಗೆ ಅನುಗುಣವಾಗಿ ವಿಗ್ರಹಗಳನ್ನು ರೂಪಿಸುವಂಥದ್ದು ಮತ್ತು ಅವು ಶೈಲಿಗಳಾಗಿ ವಿಂಗಡಣೆಗೊಂಡು ಹಾಗಾಗಿ
ಇದು ಡಿಫ್ರೆನ್ಸ್. ಮತ್ತು ಜ್ಯುವೆಲರಿ ಆಗಿರ್ಬೋದು, ಅನಾಟಮಿ ಆಗಿರ್ಬೋದು, ದೇಹ ವಿನ್ಯಾಸ ಆಗಿರ್ಬೋದು, ಮತ್ತು ಭಂಗಿಗಳಾಗಿರ್ಬೋದು, ಏನು ಭರತ ಮುನಿಯ ನಾಟ್ಯಶಾಸ್ತ್ರದ ಭಂಗಿಗಳಾಗಿರ್ಬೋದು, ಮತ್ತು ವಾತ್ಸಾಯನ ಮುನಿಯ ಕಾಮಶಾಸ್ತ್ರದ ಆಧಾರದ ಮೇಲೆ ನಿರ್ಮಾಣವಾಗುವಂತಹ ಶಿಲ್ಪಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತವೆ ಸರ್. ಸರ್, ನೀವು ಕಲ್ಲುಗಳಂತ ಹೇಳಿದರೆ ಯಾವೆಲ್ಲ ರೀತಿಯ ಕಲ್ಲುಗಳನ್ನು ನೀವು ಕೆತ್ತನೆಗೆ ಬಳಸ್ಕೊಳ್ತೀರಾ? ಸರ್, ಇದರಲ್ಲಿ ಕಪ್ಪು ಕಲ್ಲಂತ ಬರುತ್ತೆ, ಕಪ್ಪು ಕಲ್ಲು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದರಲ್ಲೂ ಕೂಡ ವಿಗ್ರಹಗಳನ್ನು ಮಾಡ್ತೀವಿ. ಮತ್ತು ಕೃಷ್ಣಶಿಲೆ ಅಂತ ಬರುತ್ತೆ, ಕೃಷ್ಣಶಿಲೆ ಅಂತ ಬಂದಾಗ ಅದನ್ನು ಕ್ಲೋರೋಸಿಸ್ಟ್ ಕಲ್ಲು ಅಂತ ಕರಿತೀವಿ, ಅದರಲ್ಲಿ ಔಷಧೀಯ ಗುಣ ಇದೆ ಅಂತ ಹೇಳಿ ಇತ್ತೀಚಿನ ಅಧ್ಯಯನಗಳಲ್ಲಿ ಕಂಡುಬಂದಿದೆ. ಆದರೆ ನಮ್ಮ ಸಾಂಪ್ರದಾಯಿಕ ಶಿಲ್ಪಕಲೆಗಳಲ್ಲಿ ಅದನ್ನು ನಾವು ಸುಮಾರು 500-600 ವರ್ಷಗಳ ಹಿಂದೆಯೇ ಅದೇ ವಿಗ್ರಹ ಕಲ್ಲಿನ ಶಿಲೆಯನ್ನು ನಾವು ವಿಗ್ರಹಗಳಿಗೆ ಬಳಸ್ಕೊಳ್ತಾ ಇದ್ದೇವೆ. ಮತ್ತು ಕೃಷ್ಣಶಿಲೆ ಅಂತಂದರೆ ನಾವು ಬಹುತೇಕ ಕೃಷ್ಣಶಿಲೆಯಲ್ಲೇ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಕೃಷ್ಣಶಿಲೆಯ ವಿಗ್ರಹಗಳನ್ನೇ ಮಾಡ್ತಾರೆ. ಯಾಕಂತಂದರೆ ಅದು ಕೆತ್ತನೆಗೆ ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೆ, ಕೃಷ್ಣಶಿಲೆಯೇ ಕೆತ್ತನೆಗೆ ಸೂಕ್ತವಾದಂತಹ ಒಂದು ಶಿಲೆ ಅಂತ. ಹಾಗಾಗಿ ನಾವು ಕೃಷ್ಣಶಿಲೆಯಲ್ಲೇ ಮಾಡ್ತೀವಿ. ಸರ್, ಕೃಷ್ಣಶಿಲೆ ಅಂತ ಹೇಳಿದರೆ ಕೃಷ್ಣಶಿಲೆ ಯಾವ ಥರ ಇದೆ, ಅದರ ಒಂದು ಗುಣಗಳೇನು, ಅದು ಒಂಚೂರು ತೋರಿಸಿ. ಸರ್, ಕೃಷ್ಣಶಿಲೆ ಈಗ ಅದು ನೋಡಿ, ಅದು ಬೇರೆ ಬಣ್ಣದಲ್ಲಿದೆ. ಅಲ್ಲಿನ ಬಂಡೆ ನಾವೇನು ಅಲ್ಲಿಂದ ತರ್ತೀವಿ, ಈ ಕೃಷ್ಣಶಿಲೆಯನ್ನು ನಾವು 100 ಆಳದಿಂದ ತೆಗೆಯುವಂಥದ್ದು. ಈ ಕೃಷ್ಣಶಿಲೆ ಭೂಮಿಯ ಒಳಗಿದ್ದಾಗ ಸ್ವಲ್ಪ ಮೃದುವಾಗಿರುತ್ತೆ, ಅದು ಹೇಗೆ ಗಾಳಿ ಬೆಳಕಿಗೆ ಬರುತ್ತಲ್ಲ, ಆ ಕೃಷ್ಣಶಿಲೆ ಮೇಲಕ್ಕೆ ಎತ್ತಿದಾಗ ಗಾಳಿ ಬೆಳಕಿಗೆ ಬಂದಾಗ ಆ ಕೃಷ್ಣಶಿಲೆ ಗಟ್ಟಿಯಾಗುತ್ತೆ. ಹಾಗಾಗಿ ಅದು ಭೂಮಿಯಿಂದ ತೆಗೆದ ತಕ್ಷಣ ನಾವು ವಿಗ್ರಹಗಳನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಅದ ನಂತರ ನೋಡಿ, ಅಲ್ಲಿ ಬೇರೆ ಬಣ್ಣ ಇದೆ. ಮತ್ತು ಇದು ಕೃಷ್ಣಶಿಲೆ ನಾವು ಕೆತ್ತನೆ ಮಾಡ್ತಾ ನೀಲಿ ವರ್ಣಕ್ಕೆ, ಅಂದರೆ ಕೃಷ್ಣನ ವರ್ಣಕ್ಕೆ, ನೀವು ಕಲರ್ ನೋಡ್ಬೋದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಆ ಬಂಡೆಗೂ ಈ ಬಂಡೆಗೂ, ಹಾಗಾಗಿ ನೀಲಿ ವರ್ಣಕ್ಕೆ ತಿರುಗೋದ್ರಿಂದ ಇದಕ್ಕೆ ಕ್ಲೋರೋಸಿಸ್ಟ್ ಕಲ್ಲು ಅಂತ ಹೇಳಿ ಮತ್ತು ಕೃಷ್ಣಶಿಲೆ ಅಂತ ಹೇಳಿ ಕರಿತೀವಿ ಸರ್. ಮತ್ತು ಅದು ತನ್ನ ಗಟ್ಟಿತನವನ್ನು ಕೂಡ ಉಳಿಸ್ಕೊಂಡಿರುತ್ತೆ. ಹಾಂ, ಗಟ್ಟಿತನವನ್ನು ಉಳಿಸ್ಕೊಂಡಿರುತ್ತೆ, ಮತ್ತು ಬೆಳಕಿಗೆ ಮತ್ತು ನೀರಿಗೆ ಸಿಕ್ಕಾಗ, ಗಾಳಿ ಬೆಳಕಿಗೆ ಸಿಕ್ಕಾಗ ಅದಿನ್ನೂ ಹರಡಾಗ್ತಾ ಹೋಗುತ್ತೆ ಸರ್, ಗಟ್ಟಿಯಾಗುತ್ತಾ ಹೋಗುತ್ತೆ. ಸರ್, ಇದು ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹ ಕೂಡ ಮಾಡಿದ್ದೀರಿ, ಈ ಒಂದು ವಿಗ್ರಹ ಯಾವ ಕಲ್ಲಿಂದ ರೂಪುಗೊಂಡಿದೆ, ಮತ್ತು ಈ ವಿಗ್ರಹ ಮಾಡೋದಕ್ಕೆ ನಿಮ್ಮ ಶ್ರಮ ಎಷ್ಟಿತ್ತು, ಅದನ್ನ ಬಗ್ಗೆ ಹೇಳಿ ಸರ್. ಸರ್, ಅಂದರೆ ಇದು ಈ ವಿಗ್ರಹವೂ ಕೂಡ ಕೃಷ್ಣಶಿಲೆಯ ವಿಗ್ರಹವೂ ಕೂಡ, ಈ ಶಿವಕುಮಾರ ಸ್ವಾಮೀಜಿ ವಿಗ್ರಹವೂ ಕೂಡ ಕೃಷ್ಣಶಿಲೆಯಲ್ಲೇ ನಿರ್ಮಾಣವಾಗಿರುವಂಥದ್ದು. ಮತ್ತು ನಾನು 1.5 ತಿಂಗಳಿಂದ ಇದನ್ನು ಮಾಡ್ತಾ ಇದ್ದೀನಿ ಸರ್. ಏಕೆಂತಂದರೆ ಈಗ ಕರ್ನಾಟಕದ ಶಿಲ್ಪಿಗಳು ಎಲ್ಲ ಬೇರೆ ಬೇರೆ ಕಡೆ ವರ್ಕಿಗೆ ಹೋಗ್ತಾ ಇದ್ದಾರೆ, ನೀವು ರಾಮ ಮಂದಿರ ಇಲ್ಲೆಲ್ಲ ನೋಡ್ಬೋದು. ಕರ್ನಾಟಕದ ಕೊಡುಗೆನೆ ಅಂಥದ್ದು, ಏಕೆಂತಂದರೆ ನಾವು ಕರ್ನಾಟಕದಲ್ಲಿ ಎಲ್ಲ ಶೈಲಿಯ ವಿಗ್ರಹಗಳನ್ನು ಕಾಣ್ಬ, ಚೋಳ, ಚಾಲುಕ್ಯ, ಚೇರ, ಹೊಯ್ಸಳ, ಮತ್ತು ಗಂಗರದು ನಮ್ಮ ಕೈದಾಳದ ಕೋಟೆ, ಮೈಸೂರು, ಎಲ್ಲವೂ ಕೂಡ ಕನ್ನಡಿಗರೇ ಕೊಟ್ಟಂತಹ ಶಿಲ್ಪಕಲೆಗೆ ಕೊಡುಗೆಗಳು. ಹಾಗಾಗಿ ಕರ್ನಾಟಕದ ಶಿಲ್ಪಿಗಳಿಗೆ ತನ್ನದೇ ಆದ ಬೇಡಿಕೆ ಇದೆ. ಹಾಗಾಗಿ ಕಾರಣಾಂತರಗಳಿಂದ ನಾನು ಕೂಡ ಒಬ್ಬನೇ ಈ ವಿಗ್ರಹವನ್ನು ಮಾಡಬೇಕಾಯ್ತು ಸರ್. ಒಬ್ಬರೇ ಮಾಡಿರೋದು ಸರ್. ಟೈಮ್ ಎಷ್ಟು ಟೈಮ್ ತೊಗೊಂಡಿರಿ ಸರ್? ಇದು ಟೈಮು 1.5 ತಿಂಗಳು ಆಗಿದೆ ಸರ್. ಇದು ನಾವು ಮೈಸೂರಿಗೆ ಹೋಗಿ ಭೂಮಿ ಒಳಗಿಂದ ಬಂಡೆ ತೆಗೆದು ಮತ್ತು ಅಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಂಡು ಬಂದು ಇಲ್ಲಿ ವಿಗ್ರಹ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಮೊದಲ ಹಂತದಿಂದಲೂ ಕೂಡ 1.5 ತಿಂಗಳು ಆಗಿದೆ ಸರ್. ಸರ್, ಇಷ್ಟೆಲ್ಲ ಒಂದು ಶಿಲ್ಪಕಲೆ ಬಗ್ಗೆ ಸಾಕಷ್ಟು ಆಸಕ್ತಿಗಳನ್ನು ಹೊಂದಿದ್ದೀರಾ ನೀವು, ನಿಮಗೆ ಚಿಕ್ಕ ವಯಸ್ಸಲ್ಲೇ ನಾನು ಶಿಲ್ಪಿ ಆಗಬೇಕು ಅಂತ ಆಸೆ ಇತ್ತಾ, ಅಥವಾ ಏನೋ ಒಂದು ಯಾರು ಸಿಗಲಿಲ್ಲ ಅಂತೇಳಿ ಈ ಒಂದು ವೃತ್ತಿ ಕೈ ಹಿಡಿದ್ರಾ, ಅಥವಾ ಯಾವ ಥರ ನಿಮಗೆ ಈ ಶಿಲ್ಪಕಲೆ ಅನ್ನೋದು ನಿಮ್ಗೆ ಕೈ ಬೀಸಿ ಕರೀತು ಸರ್? ಸರ್, ಇದು ನಾನು ಪ್ರೈಮರಿ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಇದೇ ಗಡಗನಹಳ್ಳಿ ಸ್ಕೂಲಲ್ಲಿ ಓದಿದ್ದು, ತದನಂತರ ದೊಡ್ಡಸಾರಂಗಿಲಿ ಮತ್ತು ಸಿದ್ಧಗಂಗಾ ಸ್ವಾಮಿಯ ಬ್ರಾಂಚ್ ಒಂದಿದೆ, ಸಿದ್ಧಗಂಗಾ ಮಠದ ಬ್ರಾಂಚು ಗೂಳೂರಿನಲ್ಲಿ, ಅಲ್ಲಿ PUC ಮುಗಿಸ್ಕೊಂಡು ನೆಲಮಂಗಲ ರಂಗ ಶಿಕ್ಷಣ ಕೇಂದ್ರದಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ನಮ್ಮ ಗುರುಗಳು ನೀನಾಸಂ ಶ್ರೀನಿವಾಸ ಮೂರ್ತಿ ಸರ್ ಅವರು ಕರ್ಕೊಂಡು ಬಂದು ತುಮಕೂರಿನ ಯೂನಿವರ್ಸಿಟಿಯಲ್ಲಿ ಇನ್ನೂ ಡ್ರಾಯಿಂಗ್ಗಳ ಬಗ್ಗೆ ಮತ್ತು ಕಲರ್ ಕಾಂಬಿನೇಷನ್ಗಳ ಬಗ್ಗೆ ಮತ್ತು ಆ ಫೋರ್ಸ್ನೆಸ್ಗಳ ಬಗ್ಗೆ ಹೆಚ್ಚಿನ ಅಧ್ಯಯನಗಳಲ್ಲಾಗಲಿ ಅಂತ ಹೇಳಿ ಡ್ರಾಯಿಂಗ್ಗೆ ಕೋರ್ಸ್ಗೆ ಸೇರಿಸಿದ್ರು ಸರ್. ಅದಾದ ನಂತರ
ಮತ್ತು ಗುರುಗಳ ಮಾರ್ಗದರ್ಶನದಿಂದ ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ಕಾರ್ಕಳದ ಗುರುಕುಲಕ್ಕೆ ಹೋಗೋಣ ಅಂತೇಳಿ, ಅದು ನಾನು ರಂಗಭೂಮಿಯಲ್ಲಿ ರಂಗ ನಿರ್ದೇಶಕನಾಗಬೇಕು ಅಂತ ಇದ್ದೆ. ಹಾಗಾಗಿ ಇವರೆಲ್ಲರೂ ಸೇರಿ ನನ್ನನ್ನು ಇವರೆಲ್ಲರ ಮಾರ್ಗದರ್ಶನದಿಂದ ನಾನು ಕಾರ್ಕಳದ ಶಿಲ್ಪಕಲೆಗೆ ಹೋದಾಗ ಅಲ್ಲಿನ ಪ್ರಪಂಚಗಳು, ಅಲ್ಲಿನ ಪ್ರಕೃತಿ, ನೀವು ಮಂಗಳೂರು ಸೈಡಿನಲ್ಲಿರುವಂತಹ ಪ್ರಕೃತಿ ಮತ್ತು ಅಲ್ಲಿನ ಅವರ ಹಾವಭಾವಗಳನ್ನು ನೋಡ್ಕೊಂಡಾಗ ನಮಗೆ ಹೊರಗಡೆ ಬರಲಿಕ್ಕೆ ಆಗಲ್ಲ. ಮತ್ತು ಆ ಶಿಲ್ಪಶಾಸ್ತ್ರದ ಆ ನಿಲುವುಗಳು ಮತ್ತು ಆ ತತ್ವಗಳು, ಅವರ ಧ್ಯೇಯಗಳು, ಶಿಲ್ಪಿಗಳ ನಿರ್ಧಾರಗಳು, ಅವೆಲ್ಲವೂ ಕೂಡ ನಮ್ಮನ್ನು ಆ ಪ್ರಪಂಚದಿಂದ ಹೊರಗಡೆ ಬರಲಿಕ್ಕೆ ಮತ್ತೆ ಬಿಡಲೇ ಇಲ್ಲ. ಹಾಗಾಗಿ ಅಲ್ಲಿಯೇ ಉಳ್ಕೊಂಡು ಅಲ್ಲಿಯೇ ಅಧ್ಯಯನಗಳನ್ನು ಮಾಡಿಕೊಂಡು ಈಗ ನಮಗೂ ಕೂಡ ಈಗ ಶಿಲ್ಪಕಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ನೋವಾಗ್ತತಿ. ಏಕೆಂದರೆ ಅಷ್ಟು ಆ ವಿಗ್ರಹ ನಮ್ಮನ್ನು, ಪ್ರತಿಯೊಂದು ವಿಗ್ರಹವೂ ಕೂಡ ನಾವು ಮಾಡಬೇಕಾದ್ರೆ ಅದರ ಭಾವನೆಯೇ ಬೇರೆ ಸರ್. ಹಾಗಾಗಿ ಈ ರೀತಿ ಎಲ್ಲ ನಾವು ಶಿಲ್ಪಕಲೆಯಲ್ಲಿ ಉಳ್ಕೊಳ್ಳಲಿಕ್ಕೆ ಕಾರಣ ಆಯ್ತು ಸರ್. ಶಿಲ್ಪಕಲೆ ಅಧ್ಯಯನ ಮಾಡಬೇಕಾದಾಗ ಯಾವ ಒಂದು ಕಲೆ ನಿಮಗೆ ತುಂಬ ಇಷ್ಟ ಆಯಿತು, ಇಲ್ಲ ನಾನು ಮಾಡಿದರೆ ಇದು ಮಾಡಲೇಬೇಕು, ಈ ಥರದ್ದೊಂದು ಶಿಲ್ಪ ನಾನು ತಯಾರು ಮಾಡಬೇಕು ಅಂತ ಅನಿಸಿದ್ದೇವೋ ಯಾವುದು ಸರ್? ನಾವು ಈಗ ಶಿಲ್ಪಕಲೆಯಲ್ಲಿ ಗುರುಕುಲದಲ್ಲಿ ನಮಗೆ ಅದೊಂದು ಹಂತ ಹಂತವಾಗಿ ನಮಗೆ ಶಿಲ್ಪಗಳನ್ನು ಹೇಳ್ಕೊಡುವಂಥದ್ದಿರುತ್ತೆ. ಈಗ ಮೊದಲಿಗೆ ನಮಗೆ ಸಣ್ಣ ಸಣ್ಣ ಪ್ರಾಣಿಗಳು ಇವೆಲ್ಲವೂ ಕೂಡ ಶಿಲ್ಪಶಾಸ್ತ್ರದ ಆಧಾರದ ಮೇಲೇ, ಅವು ಯಾವ ತಾಳದಲ್ಲಿ ಮತ್ತು ಯಾವ ಅಂಗುಲಗಳಲ್ಲಿ ಯಾವ ಯವಗಳಲ್ಲಿ ಬರ್ತವೆ ಅಂತ. ಅದಾದ ನಂತರ ನಾನು ಕಲಿಕೆ ಹಂತದಲ್ಲಿ ಒಂದಾದ ನಂತರ ನನಗೆ ಸರಸ್ವತಿಯ ವಿಗ್ರಹ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಸರಸ್ವತಿ ವಿಗ್ರಹ, ಅದರಲ್ಲೂ ಹೊಯ್ಸಳ ಶೈಲಿಯ ವಿಗ್ರಹಗಳಿದಾವಲ್ಲ ಅವು ಸೂಕ್ಷ್ಮ, ನಿಮಗಲ್ಲಿ ಗಣಪತಿ ನೋಡಿದ್ರೆ ಗೊತ್ತಾಗುತ್ತೆ ಸಣ್ಣ ಸಣ್ಣ ಲೈನ್ಸ್ಗಳು ಕೂಡ. ಹಾಗಾಗಿ ಅಷ್ಟು ಸೂಕ್ಷ್ಮವಾದ ವಿಗ್ರಹಗಳನ್ನು ನಾವು ಮೊದಲ ಬಾರಿಗೆ ಅದು ಕೆತ್ತೋದು ಹೇಗೆ ಮಾಡೋದು ಹೇಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ, ಅಲ್ಲಿನ ಟೂಲ್ಸ್ಗಳು ಗೊತ್ತಿಲ್ಲ. ಮತ್ತು ಎಂದೂ ಕೂಡ ನಾವು ದೇವರುಗಳು ಹೇಗೆ ಅದು ಪ್ರೋಸೆಸ್ ಹೇಗೆ ಅನ್ನೋದೇ ಗೊತ್ತಿರಲಿಲ್ಲ. ಆಗಿರುವಂಥ ಸಂದರ್ಭದಲ್ಲಿ ನಾವು ಆ ಸರಸ್ವತಿನ ನಾನೇನಾದರೂ ಮಾಡಲೇಬೇಕು, ನಮ್ಮ ಗುರುಗಳು ಆಗಿರ್ಬೋದು ನಮ್ಮ ಸ್ನೇಹಿತರು ಕೂಡ ಇಲ್ಲಿಂದ ನಾವು ಕಾರ್ಕಳಕ್ಕೆ ಹೋಗ್ಬೇಕಾದ್ರೆ ಭಾಳ ಭಾವನಾತ್ಮಕವಾದ ಸಹಾಯ ಮಾಡಿದ್ರು. ಆಗಿದ್ದಾಗ ನಾವು ಅವರಿಗೆ ಮತ್ತೆ ತಿರ್ಗಾ ಅಲ್ಲಿಂದ ಬಿಟ್ಟು ಹೊರಗಡೆ ಬಂದರೆ ತುಂಬ ನೊಂದ್ಕೊಳ್ತಾರೆ. ಹಾಗಾಗಿ ನಾವು ಈ ಶಿಲ್ಪವನ್ನು ಮಾಡಲೇಬೇಕು ಅಂತೇಳಿ ನಿರ್ಧಾರ ಮಾಡಿ ಕುಸುರಿ ಕೆಲಸವನ್ನು ನಾನು ಅದು ಮಧ್ಯಮ ನವತಾಳದಲ್ಲಿ ಹೊಯ್ಸಳ ಶೈಲಿಯ ಒಂದು ಸರಸ್ವತಿ ವಿಗ್ರಹವನ್ನು, ನಾಟ್ಯ ಸರಸ್ವತಿ ಅದು ಭಾಳ ನನಗೆ ಇವತ್ತಿಗೂ ಕಾಡುತ್ತೆ ಸರ್. ನಾನು ಮಂಗಳೂರು ಹತ್ರ ಯಾವಾಗಲೇ ಹೋದರೂ ಕೂಡ ಕಾರ್ಕಳದ ಕಡೆ ನಮ್ಮ ಗುರುಕುಲಕ್ಕೆ ಹೋಗಿ ಆ ವಿಗ್ರಹವನ್ನು ನೋಡ್ಕೊಂಡೇ ಬರ್ತೀನಿ ಸರ್. ಸರ್, ಈ ಕೆತ್ತನೆಯಲ್ಲಿ ಯಾವ್ಯಾವೆಲ್ಲ ಎಷ್ಟು ವಿಧಗಳಿದ್ದಾವೆ ಮತ್ತು ಎಷ್ಟು ವಿಧದಲ್ಲಿ ನೀವು ಇವು ಸಂಪೂರ್ಣವಾಗಿ ಒಂದು ಶಿಲೆಯನ್ನು ನಿರ್ಮಿಸೋದಕ್ಕೆ ಸಾಧ್ಯವಾಗುತ್ತೆ ಸರ್? ಅಂತಂದರೆ ಈ ಶಿಲ್ಪಗಳನ್ನು ನಾವು ಶಿಲ್ಪಶಾಸ್ತ್ರದ ಆಧಾರದ ಮೇಲೇ ಮಾಡಬೇಕಾಗ್ತದೆ. ಕೆಲವೊಂದು ಮೂಲ ವಿಗ್ರಹಗಳನ್ನು, ಈಗ ದಶಾವತಾರಗಳು ವಿಗ್ರಹಗಳು ಬರ್ತವೆ, ಆ ದಶಾವತಾರಗಳನ್ನು ಶಿಲ್ಪಶಾಸ್ತ್ರದಲ್ಲಿ ಅದಕ್ಕೆ ಆದಂಥ ಸ್ಥಾನಮಾನ ಮತ್ತು ಗೌರವಗಳನ್ನು ಕೊಟ್ಟುಕೊಂಡು ಅದು ಇಂಥದ್ದೇ ಅಳತೆಯಲ್ಲಿ ಇಂಥದ್ದೇ ಶಾಸ್ತ್ರದಲ್ಲಿ ಮಾಡಬೇಕು ಅನ್ನೋದಿರುತ್ತೆ. ಮತ್ತು ಅದಾದ ನಂತರ ತ್ರಿಮೂರ್ತಿಗಳನ್ನು ಬಿಟ್ಟು ಬೇರೆ ವಿಗ್ರಹಗಳಿಗೆ ಬಂದಾಗ ಅದನ್ನು ಮಧ್ಯಮ ನವತಾಳ ಅಥವಾ ಉತ್ತಮ ನವತಾಳ ಅಥವಾ ಅಧಮ ನವತಾಳ ಈ ಥರ ತಾಳ ವಿನ್ಯಾಸಗಳು ಬರ್ತವೆ. ಅದರ ಆಧಾರದ ಮೇಲೂ ಕೂಡ ವಿಗ್ರಹಗಳನ್ನು ಮಾಡುವಂಥದ್ದು ಇರುತ್ತೆ. ಅದಾದ ನಂತರ ಮತ್ತೆ ಪುರಾಣಗಳ ಆಧಾರದ ಮೇಲೆ ಪುರಾಣಗಳು, ನಮಗೀಗ ಗರುಡ ಪುರಾಣ ಮತ್ತು ವಿಷ್ಣು ಪುರಾಣ. ಈಗ ಉದಾಹರಣೆಗೆ ನಾವು ಅಲ್ಲಿ ಮಾಡಿರುವಂತಹ ಚನ್ನಕೇಶವ ವಿಗ್ರಹವನ್ನು ನೋಡ್ಬೋದು, ಅದರಲ್ಲಿ ದಶಾವತಾರಗಳಿವೆ, ದಶಾವತಾರಗಳು. ಆ ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಬಲರಾಮ ಈ ಥರ ಎಲ್ಲ ವಿಗ್ರಹಗಳು ವಿಷ್ಣುವಿಗೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಇವು ಸೃಷ್ಟಿಯ ತತ್ವಗಳು. ಈಗ ಇತ್ತೀಚಿನ ಅಧ್ಯಯನಗಳಲ್ಲಿ ನಾವು ಮೊದಲು ಭೂಮಿ ಉಗಮಿಸಿದ ನಂತರ ಜಲಚರಗಳು ಉಗಮವಾದೋ, ನಂತರ ಉಭಯವಾಸಿಗಳು ಉತ್ಪತ್ತಿಯಾದೋ, ತದನಂತರ ಪ್ರಾಣಿಗಳು, ಈಗ ಪುರಾಣದ ಆಧಾರದಲ್ಲೂ ಕೂಡ ಈ ಸೈನ್ಸಿನ ಆಧಾರದಲ್ಲೂ ಕೂಡ ಮೊದಲು ಈಗ ಮತ್ಸ್ಯಾವತಾರ ಅಂತ ಅಂದರೆ ಮೀನಿನ ಅವತಾರ, ನೀರಿನಲ್ಲಿ ಹುಟ್ಟೋದು. ಕೂರ್ಮಾವತಾರ ಅಂತಂದರೆ ನೀರು ಮತ್ತು ಭೂಮಿಯಲ್ಲಿ ಹುಟ್ಟೋದು.
ಮತ್ತು ವರಹ ಅವತಾರ, ಪ್ರಾಣಿಗಳ ಅವತಾರ ನರಸಿಂಹ, ಮನುಷ್ಯ ಮತ್ತು ಪ್ರಾಣಿಗಳಾಗುವಂಥದ್ದು, ಮನುಷ್ಯ ಪ್ರಾಣಿಗಳಾಗುವಂಥದ್ದು, ಮತ್ತು ಪರಶುರಾಮ ಈ ಆಯುಧ ಹಿಡ್ಕೊಂಡು ತನ್ನ ಜೀವನವನ್ನು ಕಟ್ಕೊಳ್ಳುವಂಥದ್ದು, ಮತ್ತು ಶ್ರೀರಾಮ ನಾಗರಿಕತೆ ಬೆಳೆದಿದ್ದು, ಮತ್ತು ಹೀಗೆ ಬುದ್ಧ, ನಂತರ ಕಲ್ಕಿ, ಈ ಥರ ಎಲ್ಲ ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು, ಮತ್ತು ಭರತಮುನಿಯ ನಾಟ್ಯಶಾಸ್ತ್ರಗಳು ಏನಿರ್ತವೆ, ಅದರ ಭಂಗಿಗಳೇನಿರ್ತವೆ, ಆ ಭಂಗಿಗಳ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು, ಮತ್ತು ಈ ಭಿತ್ತಿ ಶಿಲ್ಪಗಳು ಬಂದಾಗ ನಾವು ಏನವ ಭಂಗಿಗಳು ವಾತ್ಸಾಯನ ಮುನಿಯ ಕಾಮಶಾಸ್ತ್ರದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು, ಈ ರೀತಿ ಎಲ್ಲ ಅಧ್ಯಯನಗಳ ಮುಖಾಂತರ ನಾವು ತತ್ವಗಳನ್ನು ತುಂಬಿ ಮಾಡುವಂತಹ ಹಲವಾರು ಅದು ಸುಮಾರು ಇದ್ರಗಳ ಮೇಲೆ ನಾವು ವಿಗ್ರಹಗಳನ್ನು ಮಾಡಿಕೊಡ್ಬೇಕಾಗ್ತದೆ ಸರ್, ಧ್ಯಾನ ಶ್ಲೋಕಗಳ ಆಧಾರದ ಮೇಲೆ. ಸರ್, ಈ ವಿಗ್ರಹಗಳನ್ನು ಮಾಡಬೇಕಾದಾಗ ಒಟ್ಟಾರೆ ನೀವು ಎಷ್ಟು ವಿಗ್ರಹಗಳನ್ನು ಇಲ್ಲಿವರೆಗೂ ಮಾಡಿದ್ದೀರಾ? ಸರ್, ಅದು ನಾನು ಒಂದು 45 ಹೆಚ್ಚು ವಿಗ್ರಹಗಳನ್ನು, ದೊಡ್ಡ ದೊಡ್ಡ ವಿಗ್ರಹಗಳು ಮತ್ತು ಕೆಲವೊಂದು ಸಣ್ಣ ವಿಗ್ರಹಗಳು, ನಾಗರಕಲ್ಲುಗಳಾಗಿರ್ಬೋದು, ತುಳಸಿ ಕಟ್ಟೆಗಳಾಗಿರ್ಬೋದು, ಸುಮಾರು ವಿಗ್ರಹಗಳನ್ನು ನಾವು ಮಾಡಿಕೊಟ್ಟಿದ್ದೀನಿ ಸರ್. ಸರ್, ವಿಗ್ರಹಗಳನ್ನು ಕೆತ್ತನೆ ಮಾಡೋದಕ್ಕೆ ನಿಮಗೆ ಆರ್ಡರ್ಸ್ ಬರ್ತವೆ, ಅದಕ್ಕೆ ಕಲ್ಲುಗಳನ್ನು ತರಿಸ್ಬೇಕು, ಯಾವ ಥರ ತರಿಸ್ಕೋತೀರಾ? ಅದಕ್ಕೆ ಅನುಮತಿ ಯಾವ ಥರ ಇರುತ್ತೆ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ಥರ ಇರುತ್ತೆ ಸರ್? ಸರ್, ನಾವು ಈಗ ವಿಗ್ರಹಗಳನ್ನು ಮತ್ತು ಲೇಸನ್ಸ್ ಎಲ್ಲ ಅವ್ರ ಹತ್ರನೇ ಇರುತ್ತೆ, ನಾವು ಕ್ವಾರೆಯವರು ಯಾರು ಅದನ್ನು ಶಿಲ್ಪವನ್ನು ಶಿಲೆಯನ್ನು ತೆಗಿತಾರಲ್ಲ ಅವ್ರ ಹತ್ರನೇ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರ್ತವೆ, ಮತ್ತು ನಾವು ಅದನ್ನು ಪರ್ಮಿಟ್ಟು ಮತ್ತು ಬಿಲ್ಲು GST ಬಿಲ್ ಹಾಕ್ಸಿ ಎಲ್ಲ ಗೌರ್ಮೆಂಟಿನ ಒಂದು ಮುಖಾಂತರನೇ ತರಿಸ್ಕೊಳ್ಳುವಂಥ ಪದ್ಧತಿ ಸರ್ ನಮ್ಮದು. ಸರ್, ಒಟ್ಟಾರೆ ನೀವು ಎಷ್ಟು ಅಡಿ ಎತ್ತರದ ಒಂದು ವಿಗ್ರಹಗಳನ್ನು, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಅಡಿ ಎತ್ತರದ ವಿಗ್ರಹನ ಮಾಡಿದ್ದೀರಾ ನೀವು? ಸರ್, ಮ್ಯಾಕ್ಸಿಮಮ್ಮು 6 ವಿಗ್ರಹದವರೆಗೂ ಮಾಡಿದ್ದೀನಿ. ಯಾವುದು ಸರ್? ಸರ್, ಬಾಲಾಜಿ ಅಂತ ಹೇಳಿ ಬಾಲಾಜಿ, ಮತ್ತು ಬೇರೆ ಬೇರೆ ವರ್ಕ್ಶಾಪ್ಗಳಲ್ಲಿ ಸುಮಾರು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮಾಡಿದ್ದೀನಿ. ಮತ್ತು ನನಗೆ ಅದರಲ್ಲಿ ತುಂಬ ಇಷ್ಟ ಆದಂಥದ್ದು ಮತ್ತು ಭಾಳ ಇಷ್ಟವಾದಂಥದ್ದು ನಮ್ಮ ಶಿವಕುಮಾರ ಸ್ವಾಮೀಜಿ ವಿಗ್ರಹನೇ ಸರ್. ಸರ್, ನೀವು ಇಷ್ಟೆಲ್ಲ ಒಂದು ಶಿಲ್ಪಕಲೆಯನ್ನು ಒಳಗೊಂಡಿದ್ದೀರಾ, ನಿಮ್ಮ ಶಿಲ್ಪಕಲೆಯನ್ನು ಮೆಚ್ಚಿ ಯಾವ ಸರ್ಕಾರ ಆಗಿರ್ಬೋದು, ಯಾರಾದರೂ ಸಂಘ ಸಂಸ್ಥೆಯವರಾಗಿರ್ಬೋದು, ನಿಮಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಏನಾದರೂ ಇದೆ ಸರ್? ಸರ್, ಅದು ನಮಗೆ ಸನ್ಮಾನ ಅಂತಂದರೆ ನಾನು ಕಾರ್ಕಳದಲ್ಲಿ ಇರಬೇಕಾದ್ರೆ ಮೊದಲ ಬಾರಿಗೆ ಗುರುಕುಲದಲ್ಲೇ ಕೂಡ ಉತ್ತಮ ಶಿಲ್ಪಿ ಅಂತೇಳಿ ನನಗೆ ಒಂದು ಸನ್ಮಾನವನ್ನು ಮಾಡಿದರು. ಅದಾದ ನಂತರ ನಾವು ವಿಗ್ರಹಗಳನ್ನು ಬೇರೆ ಬೇರೆ ಕಡೆ ಮಾಡಿಕೊಟ್ಟಾಗ, ಒಂದು ಸಂಸ್ಥೆಗಾಗಲಿ ಅಥವಾ ಒಂದು ದೇವಸ್ಥಾನಗಳಾಗಲಿ ಮಾಡಿಕೊಟ್ಟಾಗ ಅವು ಗೌರವಗಳು ಕೊಟ್ಟೇ ಕೊಡ್ತಾರೆ. ಮತ್ತು ಇತ್ತೀಚೆಗೆ ನನಗೆ ಭಾಳ ಇಷ್ಟವಾದದ್ದು ಅಂತ ಅಂದರೆ ಓಭವ ಜಯಂತ್ಯೋತ್ಸವದೊಂದು ಓಭವ ಸಂಘಟನೆಯಿಂದ ನನಗೆ ತುಮಕೂರಿನ ಜಿಲ್ಲೆಯ ಸಾಧಕ ಅಂತ ಹೇಳಿ ಇತ್ತೀಚೆಗೆ ಒಂದು ಪ್ರಶಸ್ತಿ ಕೊಟ್ಟರು ಸರ್. ಮತ್ತು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಗೆಲ್ಲ ಕೆಲಸಗಳನ್ನು ಮಾಡಿಟ್ಟಿದ್ದೇನೆ, ಮತ್ತು ಅದು ಮುಂದೆ ನಾವು ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಸರ್, ಈ ಹೇಳಿದ್ರಿ ಶಿಲ್ಪಕಲಾ ಅಕಾಡೆಮಿಗೆ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ, ಆಯ್ಕೆ ಆಗಬೇಕು, ಉತ್ತಮ ಶಿಲ್ಪಿ ಸ್ಪರ್ಧೆಗೆ ಆಯ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು, ಯಾವ ಥರ ಇದೆ ಸರ್ ನಿಮ್ಮ ಒಂದು ತಯಾರಿ? ಯಾವ ಥರ ಸರ್? ಅದು ನಾನು ಸುಮಾರು ಒಂದು 8 ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಗೆ ಅವಾರ್ಡ್ ಮಾಡೋಣ ಅಂತ, ಕೆಲಸ ಮಾಡೋಣ ಅಂತ ಹೇಳಿ ಒಂದು ವಿಗ್ರಹವನ್ನು, ಗಣಪತಿ ವಿಗ್ರಹವನ್ನು ಮಾಡಿದ್ದೇನೆ, ಅದು ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವರ ಒಂದು ಮಾತಿನ ಧ್ವನಿ ಯಾವ ಥರ ಇತ್ತು ಅಂತ ಅಂದರೆ, ಉಳಿ ಪೆಟ್ಟು ಕಲ್ಲಿಗೆ ಎಷ್ಟು ಜೋರಾಗಿ ಬೀಳುತ್ತೆ ಅನ್ನೋದಕ್ಕಿಂತ ಆ ಕಲ್ಲು ಯಾವ ರೀತಿಯಾಗಿ ಶಿಲೆಯಾಗಿ ಸುಂದರ ಶಿಲೆಯಾಗಿ ನಿರ್ಮಾಣ ಆಗುತ್ತೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಬನ್ನಿ, ಇವರು ಯಾವ ಥರ ಶಿಲ್ಪಕಲೆ ಮಾಡಿದ್ದಾರೆ, ಇವರ ವಿವಿಧ ಶಿಲ್ಪಕಲೆಯ ಒಂದು ಚಿತ್ರಣ ಯಾವ ಥರ ಇದೆ, ಇವರು ಯಾವ ಥರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. Thank you.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮಂಜುನಾಥ್ ಅವರ ಶಿಲ್ಪಕಲೆಯ ಒಂದು ಕಲಾ ನೈಪುಣ್ಯತೆಯನ್ನು ನಾವು ನಿಜಕ್ಕೂ ನೋಡ್ಕೊಂಬಂದ್ವಿ. ಇಂಥದ್ದೊಂದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಬನ್ನಿ ಅವ್ರನ್ನ ಮಾತನಾಡ್ಸೋಣ, ಇನ್ನೊಂದಷ್ಟು ಮಾತನಾಡ್ಸೋಣ. ಅವರ ಶಿಲ್ಪಕಲೆಯ ನಿಜವಾದ ಗುರಿ ಏನು, ಅವರ ಶಿಲ್ಪಕಲೆ ಏನು ಸಾಧಿಸಬೇಕು ಅಂದ್ಕೊಂಡಿದ್ದಾರೆ, ಇದನ್ನೆಲ್ಲ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಬನ್ನಿ ಸರ್, ಒಟ್ಟಾರೆಯಾಗಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ ಇಷ್ಟು ಚಿಕ್ಕ ವಯಸ್ಸಲ್ಲಿ, ನಿಜಕ್ಕೂ ಕೂಡ ಒಂದು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದ. ನಿಮ್ಮ ಒಂದು ಗುರಿ ಏನಾಗಿದೆ, ಶಿಲ್ಪಕಲೆಯಲ್ಲಿ ಒಂದು ದೊಡ್ಡ ಸಾಧನೆ ಯಾವ ಥರ ಸಾಧನೆ ಮಾಡಬೇಕು, ಯಾವ ಥರ ವೇದಿಕೆ ನಿಮಗೆ ಬೇಕಾಗಿದೆ, ಇದ್ರ ಬಗ್ಗೆ ಏನಾದರೂ ಹೇಳ್ತೀನಿ ಸರ್. ಅದೇ ಶಿಲ್ಪಕಲೆಯಲ್ಲಿ ಅಂದರೆ ನನಗೆ ಏನು ವಿಗ್ರಹಗಳು ಮಾಡೋದಷ್ಟೇ, ಮತ್ತು ಒಂದು ಶಿಲ್ಪಕಲೆಯಲ್ಲಿ ಒಂದು ಸಂಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಆಸೆ ಇದೆ. ಅದಾದ ನಂತರ ನನ್ನ ಜೀವನದಲ್ಲಿ ಒಮ್ಮೆ ಒಂದು ಒಂದು ದೊಡ್ಡ ಒಂದು ಪುಲಿಕೇಶಿ ವಿಗ್ರಹವನ್ನು ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ಸರ್. ಯಾವ್ಯಾವ ಥರ ವಿಗ್ರಹಗಳು ಎಲ್ಲೆಲ್ಲಿಗೆ ನೀವು ಎಕ್ಸ್ಪೋರ್ಟ್ ಮಾಡಿದ್ದೀರಾ, ವಿಗ್ರಹಗಳು ನೀವೇ ಮಾಡಿಬಿಟ್ಟು ಎಲ್ಲೆಲ್ಲಿಗೆ ಕಳಿಸಿದ್ದೀರಾ ಸರ್? ಕೋಲಾರದ ಕೆಲವು ಭಾಗಗಳಿಗೆ ಮಾಡಿಕೊಟ್ಟಿದ್ದೀನಿ, ಮತ್ತು ತುಮಕೂರಿನ ಹಳ್ಳಿಗೆ, ಮತ್ತು ಬೆಂಗಳೂರಿಗೆ, ಮತ್ತು ತುಮಕೂರಿಗೆ ಸಿಟಿಗಳಿಗೆ, ಮತ್ತು ನವಗ್ರಹಗಳು, ಮತ್ತು ಈಗ ಅಲ್ಲಿ ಸರಸ್ವತಿ ಚಿಕ್ಕಮಗಳೂರಿಗೆ ಸರಸ್ವತಿ ನಡೀತಾ ಇದೆ, ಮತ್ತು ಬಳ್ಳಾರಿಗೆ ನವಗ್ರಹಗಳು, ಸುಮಾರು ಅದು ಹೊರರಾಜ್ಯಗಳಿಗೆ ಅಂತಂದರೆ ಅದು ಕೊಚ್ಚಿನಿಗೆ ಎರಡು ವಿಗ್ರಹಗಳು ಹೋಗಿದೆ, ಮತ್ತು ಇದೇ ವಿಗ್ರಹ ಈಗ ಡೆಲ್ಲಿಗೆ ಮಾಡ್ತಾಯಿದ್ದೀವಿ ಸರ್. ಹಾಂ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಂಜುನಾಥ್ ಅವರು ಸಾಕಷ್ಟು ರೀತಿಯಾಗಿ ತಮ್ಮ ಕಲಾ ನೈಪುಣ್ಯತೆ ಮೂಲಕ ಈ ಒಂದು ದಾರಿಯನ್ನು ಹಿಡಿದು ಸಾಧನೆ ಮಾಡಬೇಕು, ಒಟ್ಟಾರೆಯಾಗಿ ಒಂದು ಕಲಾ ಜಗತ್ತು ನನ್ನ ಕೈ ಹಿಡಿದಿದೆ, ಆ ಕಲಾ ಜಗತ್ತಿಗೆ ನನ್ನ ಸೇವೆಯನ್ನು ಸಲ್ಲಿಸಬೇಕು ಅನ್ನತಕ್ಕಂಥದ್ದು ಅವರ ಸಂಪೂರ್ಣ ಧ್ಯೇಯ ಆಗಿರತಕ್ಕಂಥದ್ದು. ಇಂಥ ಇವರ ಕಲಾ ಸೇವೆ, ಇವರ ಕಲಾ ಸೇವೆ ನಿಜಕ್ಕೂ ಕೂಡ ಒಂದು ಇನ್ನೂ ಮುಂದುವರಿಲಿ ಅಂತ ಹೇಳ್ತೀನಿ. ನಿಮಗೆ ಕಲಾ ಜಗತ್ತಿನಲ್ಲಿ ಇನ್ನಷ್ಟು ದೊಡ್ಡ ಅವಕಾಶಗಳು ಸಿಗಲಿ, ಸಾಕಷ್ಟು ಜನರು ಗುರುತಿಸಲಿ ನಿಮ್ಮನ್ನು, ಸರ್ಕಾರ ಗುರುತಿಸಿ ನಿಮಗೆ ಗೌರವ ಆಧಾರಗಳನ್ನು ನೀಡಲಿ ಅಂತೇಳಿ ನಾವು ಸಾಕಷ್ಟು ನಾವು ಆಶಿಸ್ತೇವೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.